హలో మృదుల, హలో నాను. నాను అంద్రే యారు? నాను అంద్రే హలో యారే? అదో అన్నోన్ నంబర్కి ఫోన్ మాడి టార్చర్ మాడిద్రే పోలీస్ కంప్లైంట్ కొడ్తీని. హుషార్. ಏನು ಅಂತ ಕಂಪ್ಲೇಂಟ್ ಕೊಡ್ತೀರಾ ಅನ್ನಪೂರ್ಣೇಶ್ವರಿ ದೇವಿಯವರೇ? ಇಷ್ಟಕ್ಕೂ ನಾನು ಅನ್ನೋನ್ ನಂಬರ್ಗೆ ಕಾಲೇ ಮಾಡಿಲ್ವಲ್ಲ. ಹಾಗ ಬಾ ದಾರಿಗೆ, ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಸರಿ ಇರಲ್ಲ ನೋಡು. ನಾನು ಯಾಕೆ ಅವನು ಬೈದೆ ಅಂತ ಯೋಚನೆ ಮಾಡ್ತಿದ್ಯಾ? ಸುಮ್ ಸುಮ್ಮನೆ ಫೋನ್ ಮಾಡಿ ತೊಂದರೆ ಕೊಡೋರಿಗೆ ಬೈದೆ ಇನ್ನೇನು ಮಾಡೋಕ್ಕಾಗತ್ತೆ? ಇಂಥವ್ರಿಗೆಲ್ಲ ಇದೊಂದು ಚಟ. ಟೈಮ್ ಪಾಸ್ ಆಗದೇ ಇದ್ದಾಗ ಈ ರೀತಿ ಮಾಡ್ತಾರೆ. ಯಾರ್ದಾದ್ರೂ ಹೆಂಗಸರು ಧ್ವನಿ ಕೇಳಿದ್ರೆ ಮುಗಿದೋಯ್ತು. ಇನ್ನೊಂದ್ಸಲ ಫೋನ್ ಬಂದರೆ ನೀನು ರಿಸೀವ್ ಮಾಡಿಬಿಡ, ನನ್ನನ್ನು ಕರಿ, ಉಗಿದು ಉಪ್ಪಿನಕಾಯಿ ಹಾಕ್ತೀನಿ. ಏನಾಯ್ತು ಮಾಧುರಿ? ಅಮ್ಮ, ನಾನು ಆ ಧ್ವನಿನ ಎಲ್ಲೋ ಕೇಳಿದ್ದೀನಿ. ತಿಂಡಿ ತಗೋಮ್ಮ. ನನ್ಗೇನು ಬೇಡ ಅಕ್ಕ. ಹೀಗಂದ್ರೆ ಹೇಗೆ ನೋಡು, ನಾವೆಲ್ಲರೂ ತಿಂಡಿ ತಿಂದಿದ್ದೀವಿ, ನೀನ್ ಮಾತ್ರ ಹೊಟ್ಟೆ ಹಸ್ಕೊಂಡಿದೀಯ. ಸ್ವಲ್ಪ ತಿನ್ನೆ ಅಕ್ಕ, ಪ್ಲೀಸ್ ನನಗೆ ಒತ್ತಾಯ ಮಾಡಬೇಡಿ, ನನ್ಗೇನು ಬೇಡ. ಸತ್ಯಭಾಮ ಇಲ್ಲಿ ಕೊಡು. ಮೃದುಲ, ನೀನು ಈ ರೀತಿ ಚಿಂತೆ ಮಾಡ್ತಾ ಹೊಟ್ಟೆಗೇನೂ ತಗೊಳ್ದೇ ಇದ್ರೆ ರಾಘವ ಮನೆಗೆ ಬರೋಷ್ಟರಲ್ಲಿ ನೀನು ಹಾಸಿಗೆ ಹಿಡಿತೀಯ ಅಷ್ಟೆ. ಎಲ್ಲಿ ಪುಟ್ಟ ಆನು? ಅದಕ್ಕೆ ಪ್ಲೀಸ್, ನನ್ಗೆ ಯಾಕೋ ಸಮಾಧಾನವಾಗಿರೋದಕ್ಕೆ ಆಗ್ತಾ ಇಲ್ಲ. ರಾಘವನ ಕರ್ಕೊಂಬರೋದಕ್ಕೆ ಅತ್ತೆ ಯಾಕೆ ಒಬ್ಬರೇ ಹೋದ್ರು? ಇಷ್ಟೊತ್ತಾದರೂ ಯಾಕೆ ಒಂದು ಫೋನು ಮಾಡಿಲ್ಲ? ರಾಘವ್ಗೆ ನಿಜವಾಗ್ಲೂ ಚಿಕ್ಕದಾಗಿ ಏಟಾಗಿದ್ಯಾ ಅಥವಾ ಹುಚ್ಚ ಹುಡ್ಗಿ? ನಮ್ಮವ್ರಿಗೇನಾದ್ರೂ ಆದಾಗ ಈ ರೀತಿ ಯೋಚನೆ ಬರೋದು ಸಹಜ. ಆದ್ರೆ ರಾಘವನ್ಗಂತೂ ಏನೂ ಆಗಿರಲ್ಲ. ಹಾಗೇನಾದ್ರೂ ದೊಡ್ಡದಾಗಿದ್ರೆ ಇಷ್ಟು ಜನ ಗಂಡಸ್ರಿರುವಾಗ ಅಮ್ಮ ಯಾಕೆ ಒಬ್ಳೆ ಹೋಗ್ತಿದ್ಲು ಹೇಳು. ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ, ನೀನ್ ಧೈರ್ಯವಾಗಿರು. ಎಲ್ಲಿ ಪುಟ್ಟ ಆ ಅನ್ನು? ನನಗ್ ಬೇಡ. ಸ್ವಲ್ಪ ಅತ್ತೆದೆ ಫೋನ್ ಇರ್ಬೇಕು. ಎಲ್ಲೋ ಕೇಳ್ದಾಗಿದೆಯಮ್ಮ ಆ ಧ್ವನಿ. ಆ ಧ್ವನಿ ನಿನಗ್ ಗೊತ್ತಾ? ಎಲ್ಲಿ ಕೇಳಿದ್ಯಾ? ಎಲ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಎಲ್ಲೋ ಕೇಳಿದೀನಿ ಅಂತ ಅನ್ನಿಸ್ತಮ್ಮ. ಅಯ್ಯೋ ಮಾಧುರಿ, ಆಶ್ರಮಕ್ಕೆ ದಿನಕ್ಕೆ 16 ಜನ ಫೋನ್ ಮಾಡ್ತಿರ್ತಾರೆ, ಅದಕ್ಕೆ ನಿನ್ಗಾ ಧ್ವನಿ ಮೊದಲೇ ಕೇಳಿದಾಗೆ ಅನ್ನಿಸ್ತಿದೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ ನೀನು? ಆದ್ರೂ ಅಮ್ಮ ನೋಡು, ಈಗ ಅಗತ್ಯ ಇಲ್ದಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡು, ನಡಿ ಕೆಲಸ ನೋಡೋಣ. ರಾಘವ್. ಹಲೋ, ನಾನು ಮಮೃದುಲಾ. ಅತ್ತೆ, ರಾಘವ್ ಎಲ್ಲಿ, ಹೇಗಿದ್ದಾನೆ?
ಪ್ಲೀಸ್ ಅತ್ತೆ ಅವನಿಗೆ ಫೋನ್ ಕೊಡಿ. ಮೃದುಲ ನಮ್ಮ ರಾಘವ ಚೆನ್ನಾಗಿದ್ದಾನಮ್ಮ, ನೀನೇನು ಆತಂಕ ಪಡಬೇಡ. ಇಲ್ಲ ಅತ್ತೆ, ಪ್ಲೀಸ್ ಪ್ಲೀಸ್ ಹೇಳಿ, ರಾಘವ್ಗೇನು ಆಗಿಲ್ಲ ಅಲ್ವಾ? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಇಬ್ರು ಮನೆಗೆ ಬರ್ತಿದ್ದೀರಲ್ವಾ? ಅದು ಮೃದುಲ ಅತ್ತೆ, ಒಂದೇ ಒಂದ್ಸಲ ರಾಘವ್ ಫೋನ್ ಕೊಡಿ ಅತ್ತೆ, ಒಂದೇ ಒಂದ್ಸಲ ಒಂದ್ ಧ್ವನಿ ಕೇಳಿದ್ರೆ ನನಗೆ ಸಮಾಧಾನ ಆಗುತ್ತೆ, ಪ್ಲೀಸ್ ಕೊಡಿ ಅತ್ತೆ. ಮೃದುಲ ನಾವು ಹಾಸ್ಪಿಟಲ್ ಅಲ್ಲಿ ಇದೀವಮ್ಮ. ಏನು ಹಾಸ್ಪಿಟಲ? ಅತ್ತೆ ಅತ್ತೆ, ಹಾಸ್ಪಿಟಲ್ ಅಲ್ಲಿ ಯಾಕಿದ್ದೀರಾ? ರಾಘವ್ಗೆ ಏನಾಯ್ತು? ಅತ್ತೆ ಪ್ಲೀಸ್ ಹೇಳಿ, ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೀರಾ? ರಾಘವ್ ಚೆನ್ನಾಗಿದ್ದಾನೆ ಅಂತಂದ್ರೆ ಮತ್ತ್ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರಾ? ಅತ್ತೆ ನಿಜ ಹೇಳಿ ಅತ್ತೆ, ನನ್ ರಾಘವ್ಗೆ ಏನಾಯ್ತು? ಹೆದರ್ಕೋಬೇಡಮ್ಮ ಮೃದುಲ, ದೊಡ್ಡದಾಗೇನು ಆಗಿಲ್ಲ. ಆಕ್ಸಿಡೆಂಟ್ ಅಂದ್ರೆ ಸಣ್ಣ ಪುಟ್ಟ ಗಾಯಗಳು ಸಹಜ ಅಲ್ವಾ? ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕಾದ್ರೂ ಹಾಸ್ಪಿಟ್ಲ್ ಕರ್ಕೊಂಡು ಬರ್ಬೇಕಲ್ವಾ? ಇಲ್ಲ ಅತ್ತೆ, ನನಗೆ ಯಾಕೋ ಭಯ ಆಗ್ತಿದೆ. ನೀವು ನನ್ನ ಹತ್ರ ಸುಳ್ಳು. ಪಾರ್ವತಿ ಪಾರ್ವತಿ, ಯಾವ ಹಾಸ್ಪಿಟಲ್ ಹೇಳು, ನಾನು ಈಗಲೇ ಬರ್ತೀನಿ. ಅಯ್ಯೋ, ಎಲ್ಲ ಯಾಕೆ ಹಾಸ್ಪಿಟಲ್ ಅಂದ ತಕ್ಷಣ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನ್ನ ಮಗನ ನಾನು ನೋಡ್ಕೊಳ್ತೀನಿ, ನೀವು ಯಾರು ಬರೋದ್ ಬೇಡ. ಪಾರ್ವತಿ, ನೀನ್ ಬರೋದ್ ಬೇಡ ಅಂತ ಹೇಳೋದ್ ಕೇಳ್ತಿದ್ರೆ ನನ್ಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ನೀವು ಮಕ್ಕಳ ತರ ಆಡ್ಬೇಡಿ ಅಂದ್ರೆ, ನೀವೇ ಹೀಗೆ ಆತಂಕ ಪಟ್ರೆ ಮೃದುಲನ್ನ ಯಾರು ಸಮಾಧಾನ ಮಾಡ್ತಾರೆ? ನಾವೇಣಿ ಬೇರೆ ಗರ್ಭಿಣಿ, ನೀವೆಲ್ರಿಗೂ ಸಮಾಧಾನ ಮಾಡಿ ಧೈರ್ಯ ಹೇಳ್ಬೇಕಲ್ವಾ? ನೋಡಿ, ನಮ್ ರಾಘವ ಆರಾಮಾಗಿದ್ದಾನೆ, ಅವನ್ನ ಕರ್ಕೊಂಡು ನಾಳೆ ನಾನೇ ಮನೆಗೆ ಬರ್ತೀನಿ. ಏನು ನಾಳೆನಾ? ಪಾರ್ವತಿ, ನಾಳೆ ಯಾಕೆ, ಇವತ್ ಯಾಕೆ ಬರ್ತಾ ಇಲ್ಲ? ನೋಡಿ, ದೊಡ್ಡ ಗಾಯಗಳು ಏನ ಆಗದೆ ಇದ್ರು ಎಕ್ಸ್ರೇ ಅದು ಇದು ಅಂತ ಅಮ್ಮ ಮಾಡ್ತಾರಲ್ವಾ? ಇದು ದೊಡ್ಡ ಹಾಸ್ಪಿಟ್ಲ್ ಬೇರೆ, ಇಲ್ಲಿ ಎಲ್ಲದಕ್ಕೂ ಹತ್ತಾರು ಪ್ರೊಸೀಜರ್ಸ್ ಇರುತ್ತೆ, ಅದಕ್ಕೆ ಲೇಟ್ ಆಗುತ್ತಂತೆ. ನಾಳೆ ಅವನ್ನ ಕಳಿಸ್ಕೊಡ್ತಾರೆ, ಅವನ್ ಆರಾಮಾಗಿದ್ದಾನೆ. ಹಾ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಮೃದುಲ ಹೆದರ್ಕೊಂಡಿದ್ದಾಳೆ, ನೀವಳಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ. ಪಾರ್ವತಿ, ಮಾವ ಅತ್ತೆ ಯಾಕೆ ನಾಳೆ ಬರ್ತೀನಿ ಅಂತಂದ್ರು? ಮಾವ ಹೇಳಿ ಪ್ಲೀಸ್, ರಾಘವ್ಗೆ ನಿಜವಾಗ್ಲೂ ಏನು ಆಗಿಲ್ವಾ? ಅತ್ತೆ ರಾಘವ್ ಚೆನ್ನಾಗಿದ್ದಾನೆ ಅಂತಂದ್ರು ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಅಮ್ಮ ಯಾವ ಹಾಸ್ಪಿಟ್ಲ್ ಅಂತ ಏನಾದ್ರೂ ಹೇಳಿದ್ರಪ್ಪ? ಹೇಳಲಿಲ್ಲ, ಆದ್ರೆ ಹೆದರ್ಕೊಳ್ಳೋದು ಬೇಡ, ರಾಘವ್ಗೆ ಏನೂ ಆಗಿಲ್ಲ ಅಂತ ಹೇಳಿದ್ಲು. ಪಾರ್ವತಿನೇ ಇಷ್ಟು ಧೈರ್ಯ ಕೊಟ್ಮೇಲೆ ನಾವು ಚಿಂತೆ ಮಾಡೋದು ಏನು ಬೇಡ. ಆದ್ರೂ ಅಮ್ಮ ಯಾವ ಹಾಸ್ಪಿಟ್ಲ್ ಅಂತ ಹೇಳ್ಬೇಕಿತ್ತಲ್ವೇನಪ್ಪ? ಮಾಧ್ವ, ನಿಮಗೆ ಅವಳ ಬಗ್ಗೆ ಗೊತ್ತು ತಾನೆ? ನೀವೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದನ್ನ ಅವಳು ಸಹಿಸಲ್ಲ, ಅದಕ್ಕೆ ತಾನೆ ಅವಳು ನಾನ್ ನಿಭಾಯಿಸ್ತೀನಿ ಅಂತ ಹೇಳಿ ನಮ್ಗೆಲ್ಲ ಧೈರ್ಯ ಹೇಳಿದ್ದು. ಅಷ್ಟು ಸೀರಿಯಸ್ ಆಗಿದ್ದಿದ್ರೆ ಅವಳು ನಮ್ಗೆಲ್ಲ ಹೇಳದೆ ಇರ್ತಿದ್ಲ. ಎಲ್ಲ ಸಮಾಧಾನ ಮಾಡ್ಕೊಳ್ಳಿ. ಮಾಧ್ವ, ಕೇಶವ, ನೀವಿಬ್ರು ರೆಡಿಯಾಗಿ ಆಫೀಸ್ಗೆ ಹೊರಡಿ.
ಮುತ್ತಲ, ನೀನೇನು ಹೆದರ್ಕೋಬೇಡಮ್ಮ. ರಾಘವ ಆರೋಗ್ಯವಾಗಿದ್ದಾನೆ. ಏನೋ ಚಿಕ್ಕಪುಟ್ಟ ಗಾಯಗಳಾಗಿದೆ ಅನ್ಸುತ್ತೆ. ಅದು ಅಲ್ಲದೆ ಎಕ್ಸ್ರೇ ಅದು ಇದು ಅಂದರೆ ನಿನಗೆ ಹಾಸ್ಪಿಟ್ಲ್ ವಿಷಯ ಗೊತ್ತೇ ಇದೆ ಅಲ್ವಾ? ಅದಕ್ಕೆ ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂತ ಪಾರ್ವತಿ ಹೇಳಿದ್ದು. ಮೃದುಲ, ನಿಮ್ಮ ಅತ್ತೆ ಮೇಲೆ ವಿಶ್ವಾಸ ಇಡಮ್ಮ. ಕಾಲ್ಗಳಿಲ್ಲದೆ ಇದ್ರೆ ಏನಾಯ್ತು? ಜೀವ ಇದೆ, ಆತ್ಮವಿಶ್ವಾಸ ಇದೆ, ಅವೆರಡೂ ಇದೆ ಅಂದಮೇಲೆ ನನ್ನ ಮಗ ಬದುಕ್ಬೋದು, ಯಾವ ಸಾಧನೆ ಬೇಕಿದ್ರೂ ಮಾಡ್ಬೋದು. ಈಗ ನಡೆದಾಡದೇ ಇದ್ರು ಇಷ್ಟು ವರ್ಷ ನನ್ನ ಕಣ್ಮುಂದೆ ಓಡಾಡ್ತಾ ಇದ್ನಲ್ಲ, ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ತೀನಿ. ಹುಟ್ಟ ನನ್ನ ಮಗ ಕುಂಟಾಗಿದ್ದಿದ್ರೆ ನಾನು ಅವನ ಮಗ ಅಂತ ಒಪ್ಕೊಳ್ತಿರ್ಲಿಲ್ವಾ? ಅಥವಾ ಅವನೊಳಗೆ ಕನಸನ್ನ ತುಂಬ್ತಾ ಇರ್ಲಿಲ್ವಾ? ಈಗಲೂ ಅವನು ನನಗೆ ಹಸು ಮೂಸೆ, ನಾನು ಅವನನ್ನು ನೋಡ್ಕೊಳ್ತೀನಿ. ಅವನು ಕೂತ್ಕೊಂಡು ಅಥವಾ ಮಲ್ಕೊಂಡು ನನ್ನ ಕಣ್ಮುಂದೆ ಇದ್ರೆ ಅಷ್ಟೇ ಸಾಕು. ಕಾಲಿಲ್ಲ ಅನ್ನೋ ಕೊರತೆ ನನ್ನ ಮಗನ್ನ ಕಾಡೋಕೆ ಬಿಡಲ್ಲ. ನಾನು ಅವನ ಜೊತೆ ಇರ್ತೀನಿ, ಮೃದುಲ ಅವನ ಜೊತೆ ಇರ್ತಾಳೆ, ಇಡೀ ಕಸ್ತೂರಿ ನಿವಾಸ ಅವನ ಜೊತೆ ಇರುತ್ತೆ. ನಾವೆಲ್ಲರೂ ಇರ್ತೀವಿ, ನಾವೆಲ್ಲರೂ ಇರ್ತೀವಿ. ಏನಾಯ್ತು ಮಧುರಿ ನಿಂಗೆ? ಊಟ ಯಾಕೆ ಮಾಡ್ತಿಲ್ಲ ನೀನು? ಏನಿಲ್ಲಮ್ಮ. ಏನಾಯ್ತು ಮಧುರಿ? ಅಮ್ಮ ಇಲ್ನೋಡಿ, ಅಕೌಂಟ್ಗೆ 5 ಲಕ್ಷ ಕ್ರೆಡಿಟ್ ಆಗಿದೆ. ಯಾರು ಹಾಕಿದ್ದು ಏನು ಅಂತ ಡೀಟೇಲ್ಸೇ ಇಲ್ಲ. ಇದೊಂದೇ ಕೆಲಸ. ಮಾಧುರಿ, ಯಾರೋ ಡೊನೇಷನ್ ಹಾಕಿರ್ಬೇಕು, ತಲೆ ಕೆಡಿಸ್ಕೋಬೇಡ, ಬಿಟ್ಬಿಡು. ಅಮ್ಮ ಏನ್ ಹೇಳ್ತಿದ್ದೀರಾ? ಅನಾಥಾಶ್ರಮಕ್ಕೆ ಯಾರಾದರೂ ಇಷ್ಟೆಲ್ಲ ಹಣ ಹಾಕ್ತಾರ? ಅದು ನಮ್ಗೊಂದು ಮಾತು ಹೇಳ್ದೆ ಕೇಳ್ದೆ ಹಾಕ್ತಾರ? ನನ್ಗೆ ಯಾಕೋ ಇದೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ ಅಮ್ಮ. ಮಾಧುರಿ, ನಮ್ದು ಎನ್ ಜಿ ಒ ಆಗಿರೋದ್ರಿಂದ ಟ್ಯಾಕ್ಸ್ ಬೆನಿಫಿಟ್ ಇರೋ ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನು ಹಾಕಿರ್ಬೋದು. ಅಮ್ಮ ಇದನ್ನೆಲ್ಲ ಅಷ್ಟು ಸುಲಭವಾಗಿ ತಗೊಳೋದಕ್ಕೆ ಆಗಲ್ಲ. ಮುಂದೆ ಏನಾದರೂ ಸಮಸ್ಯೆ ಆದರೆ ಯಾರು ಹಾಕಿದ್ದು ಅಂತ ತಿಳ್ಕೋಬೇಕಮ್ಮ. ನಾನು ಮುಂಬೈಗೆ ಹೋದಾಗ ನಾನು ನಮ್ಮ ಆಶ್ರಮದ ಬಗ್ಗೆ ಸುಮಾರು ಜನರ ಜೊತೆ ಮಾತಾಡಿದ್ದೆ. ಅವ್ರು ಯಾರಾದರೂ ಈ ಕೆಲಸ ಮಾಡಿರ್ತಾರೆ. ಆದರೂ ನಿನ್ನ ಸಮಾಧಾನಕ್ಕೆ ನಾಳೆ ಬ್ಯಾಂಕ್ಗೆ ಹೋಗಿ ವಿಚಾರಿಸ್ಕೊಂಬರ್ತೀನಿ, ಆಯ್ತಾ? ಊಟ ಮಾಡು. ಮಾಧುರಿ, ನೀನು ಊಟ ಮಾಡು. ಇಲ್ಲ, ಇಲ್ಲೇನೋ ಸರಿ ಇಲ್ಲ. ಇದನ್ನ ನಾನು ಸರಿ ಮಾಡದೇ ಇದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಸರ್, ರಾಘವ. ರಾಘವ್ ಅವ್ರಿಗೆ ಎಚ್ಚರಿಕೆ ಆಗಿದೆ, ನೀವು ಒಳಗೋಗಿ ಮಾತಾಡ್ತಿ. ನೀವು ಧೈರ್ಯದಿಂದ ಇದ್ರೆ ಅವರಿಗೂ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಈ ಥರ ಅದೆಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ.
ಬದುಕೆ ಮುಗ್ದೋಯ್ತು ಅಂತ ನಿರಾಶೆಯಲ್ಲಿರ್ತಾರೆ. ಆದರೆ ಕಾನ್ಫಿಡೆನ್ಸ್ ಅನ್ನೋದು ಹೊಂದಿದ್ರೆ ಯಾವ ಕೊರತೆಗಳನ್ನು ಮೀರ್ಬೋದು. ಅದನ್ನು ನೀವು ನಿಮ್ಮ ಮಗನಿಗೆ ಅರ್ಥ ಮಾಡಿಸಿ. ಕಣ್ಣು ಕೈ ಕಾಲುಗಳನ್ನು ಕಳ್ಕೊಂಡು ಎಷ್ಟೋ ಜನ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರೋ ಎಕ್ಸಾಂಪಲ್ಸ್ ಇದೆ. ಅದನ್ನು ಅವರಿಗೆ ಮನವರಿಕೆ ಮಾಡಿಸಿ. ಅವರಲ್ಲಿ ಭರವಸೆ ತುಂಬಿ. ಹೇಗಿದೆಯಾ ಕಂದ? ಪರವಾಗಿಲ್ಲ ಅಮ್ಮ, ಸಾರಿ ಅಮ್ಮ. ನೀನು ಯಾಕೆ ಕಂದ ನನ್ನ ಹತ್ರ ಕ್ಷಮೆ ಕೇಳ್ತೀಯ? ಈ ತರ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ನಲ್ಲ ಅದಕ್ಕೆ. ಅದೆಲ್ಲ ನಮ್ಮ ಕೈಲಿ ಇಲ್ವಲ್ಲ ಮಗನೇ. ಏನೋ ಕೆಟ್ಟಗಳಿಗೆ ಆಗೋಯ್ತು. ನೀವೊಬ್ರೇ ಬಂದಿದ್ದೀರಾ? ಅಪ್ಪ ಮೃದುಲ ಎಲ್ಲಿ? ಅದು ಅವರೆಲ್ಲ ಬಂದ್ರೆ ಸುಮ್ಮನೆ ಗಾಬರಿ ಆಗ್ತಾರಲ್ವಾ, ಅದಕ್ಕೆ ನಾನೊಬ್ಳೆ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಅವಳು ಬಂದಿದ್ರೆ ಸುಮ್ಮನೆ ಅಳ್ತು ಕೂತಿರೋಳು. ನನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ಎಲ್ಲೂ ತುಂಬಾ ಗಾಬರಿ ಆಗಿರ್ತಾರಲ್ವಾ? ಹೌದು ಕಂದ. ಮೊದಲ ತುಂಬಾ ಹೆದರ್ಕೊಂಡ್ಬಿಟ್ಟಿರ್ತಾಳೆ. ಅಮ್ಮ ನಾವ್ ಯಾವಾಗ ಮನೆಗೆ ಹೋಗೋದು? ಹೋಗೋಣ, ನಾಳೆ ಕಳಿಸ್ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ರಾಘವ ನೋವೇನು ಆಗ್ತಿಲ್ಲ ಅಲ್ವಾ? ಇಲ್ಲಮ್ಮ ನನಗೇನು ಆಗಿಲ್ಲ, ಎಲ್ಲ ಪುಟ್ಟ ಗಾಯಗಳಷ್ಟೇ, ತಲೆಗೆ ಸ್ವಲ್ಪ ಏಟ್ ಆಗಿದೆ ಅಷ್ಟೇ. ನೀನೇ ನೋಡ್ತಿರೋ, ಇನ್ನು 7 ದಿನದಲ್ಲಿ ಪಟ್ಪಟ ಅಂತ ರೆಡಿಯಾಗಿ ಆಫೀಸ್ ಕೆಲಸ ಮುಗಿಸಿ ಎಲ್ಲ ಕೆಲಸ ನಾನೇ ಮುಗಿಸ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಓಕೆ? ಅಯ್ಯೋ ದೇವ್ರೆ, ರಾಘವನ್ಗೆ ಕಾಲುಗಳ ವಿಷಯ ಏನು ಗೊತ್ತಿಲ್ವಾ? ಡಾಕ್ಟರ್ ಏನು ಹೇಳೇ ಇಲ್ವಾ? ಈಗ ನಾನು ಇವನ್ಗೆ ಹೇಗೆ ಹೇಳಿ ಯಾವ ಬಾಯಿಂದ ಇನ್ನೇನು ನಡೆದಾಡಕ್ಕಾಗಲ್ಲ ಮಗನೇ ಅಂತ ಹೇಳಿ. ಏನಾಯ್ತು ಅಕ್ಕ? ರಾಘವ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಯಾರೋ ಕಾಲ್ ಮಾಡಿದ್ರಲ್ಲ, ಅವ್ರ ನಂಬರ್ಗೆ ವಾಪಸ್ ಫೋನ್ ಮಾಡಿದ್ರೆ ರಾಘವ್ ಹೇಗಿದ್ದಾನೆ ಅಂತ ತಿಳ್ಕೊಬೋದಲ್ವಾ? ಯಾಕೆ ಮೃದುಲ, ಅತ್ತೆ ಹೇಳಿದಾರೆ ತಾನೆ ರಾಘವ ಆರಾಮಾಗಿದ್ದಾನೆ ಅಂತ. ಮತ್ ಯಾಕೆ ಅವ್ರು ಯಾರಿಗೋ ಫೋನ್ ಮಾಡ್ತೀಯ? ಅಕ್ಕ ನನ್ಗ್ಯಾಕೋ ಅತ್ತೆ ಮಾತಿನ ಮೇಲೆ ನಂಬಿಕೆನೆ ಬರ್ತಿಲ್ಲ. ಏನ್ ಹೇಳ್ತಾ ಇದೀಯ ಮೃದುಲ? ಅತ್ತೆ ಮಾತ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನರ್ಥ? ಹಾಗಲ್ಲ ಅಕ್ಕ, ಅದು ನಮಗ್ ನೋವಾಗ್ಬಾರ್ದು ಅಂತ ಅವ್ರು ಏನಾದ್ರೂ ಮುಚ್ಚಿಡ್ತಾ ಇದ್ರೆ. ಇಲ್ಲ ಮೃದುಲ, ಅತ್ತೆ ಹೋಗ್ ನೋಡಿದಾರೆ ರಾಘವ್ ಜೊತೆನೆ ಇದಾರೆ ಅಂತ. ಅಂದ್ರೆ ಅಲ್ಲೇನ್ ನಡೀತಿದ್ಯೋ ಅದನ್ನ ಅವ್ರು ಹೇಳಿರ್ತಾರೆ. ಅವ್ರು ಸುಳ್ಳು ಹೇಳಲ್ಲ ಕಣೆ. ಆದ್ರೂ ಅವರೊಬ್ರೇ ಹೋಗಿರೋದು, ಈಗ ನಾಳೆ ಬರ್ತೀನಿ ಅಂತ ಹೇಳ್ತಿರೋದ್ ನೋಡಿದ್ರೆ ನನಗೆ ಯಾಕೋ ಒಂಥರ ಭಯ ಆಗ್ತಿದೆ. ಒಂದ್ಸಲ ಅವ್ರ ಹತ್ರ ರಾಘವ್ಗೆ ಏನೂ ಆಗಿಲ್ಲ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ನನ್ ಮನ್ಸ್ಗೂ ಸಮಾಧಾನ. ಸರಿ, ಹಾಗೆ ಮಾಡು. ಯಾಕೆ ಸುಮ್ಮನಿದೀಯ? ಏನಿಲ್ಲಪ್ಪ ರಾಘವ, ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಅಂತಂದ್ರು. ನೀನ್ ಈ ಆಕ್ಸಿಡೆಂಟ್ ಅಲ್ಲಿ ಉಳಿದಿದ್ದೇ ಹೆಚ್ಚಂತೆ ಗೊತ್ತಾ? ಅಂತದ್ರಲ್ಲಿ ನಿನ್ಗೇನು ಆಗ್ಲಿಲ್ವಲ್ಲ, ಅದೇ ದೊಡ್ಡದು ಅಂದ್ರು. ಆದ್ರೂ
ನಾನು ಹುಷಾರಾಗಿ ಡ್ರೈವ್ ಮಾಡಬೇಕಿತ್ತಮ್ಮ. ಆಗೇದೆಲ್ಲ ಆಗ್ತಾನೆ ಇರಲಿಲ್ಲ. ಪಾಪ ಮೃದುಲ ತುಂಬಾ ಹೆದರ್ಕೊಂಡಿರ್ತಾಳಲ್ವಾ. ಅಮ್ಮ ನನಗೇನು ಆಗಿಲ್ಲ ಅಂದಮೇಲೆ ನಾವ್ಯಾಕಮ್ಮ ಹಾಸ್ಪಿಟಲ್ ಅಲ್ಲಿ ಇರಬೇಕು. ನಡಿಮ್ಮ ನಾವೀಗಲೇ ಮನೆಗೆ ಹೋಗ್ಬಿಡೋಣ. ಬೇಡ ಬೇಡ ಮಗ್ನೆ, ಇವತ್ತೊಂದಿನ ಇಲ್ಲಿದ್ದು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ನಾಳೆ ನಾವು ಮನೆಗೆ ಹೋಗೋಣ. ಇಲ್ಲಮ್ಮ ನನಗೆ ಮೃದುಲ ನೋಡಬೇಕು ಅನ್ನಿಸ್ತಿದೆ. ಮನೆಯವರೆಲ್ಲರೂ ಎಷ್ಟು ಎದುರುಕೊಂಡಿರ್ತಾರೆ. ಈ ಚಿಕ್ಕ ಪುಟ್ಟ ಗಾಯಗಳು ಮನೇಲಿದ್ರೆ ಹುಷಾರಾಗುತ್ತಮ್ಮ. ನೀನು ಡಾಕ್ಟರ್ನ ಕರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬೇಡ ಕಂದ, ನನ್ನ ಮಾತು ಕೇಳು, ನಾವು ನಾಳೆ ಮನೆಗೆ ಹೋಗೋಣ ಆಯ್ತಾ? ಏ ನಿನ್ ಕರಿಯಮ್ಮ ಇರು, ನಾನು ಕರೀತೀನಿ. ನಾನೇ ಎದ್ದು ಹೋಗಿ ಡಾಕ್ಟರ್ನ ಕರೆದ್ರೆ ಅವರಿಗೆ ನಾನು ಹುಷಾರಾಗಿದ್ದೀನಿ, ನನ್ನ ಕಳಿಸ್ಕೊಡ್ಬೋದು ಅಂತ ಅವ್ರಿಗೂ ನಂಬಿಕೆ ಬರುತ್ತೆ.